ನಿರಂತರವಾಗಿ 49 ವರ್ಷಗಳನ್ನು ಪೂರೈಸಿ 2019 ಸಾಲಿನಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಯೋಗ ಮಂಡಲವು ಹಲವಾರು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಜನಪರ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಒಂದು ಭಾಗದ ಯಶಸ್ವಿ ಸಂಸ್ಥೆಯಾಗಿ ಮೂಡಿಬಂದಿದೆ. ಬಹುಶಃ ಯುವಕರನ್ನು ಸಂಘಟಿಸಿ ಆ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿ ದೇಶದ ಭವ್ಯ ಕನಸನ್ನು ಸಾಕಾರಗೊಳಿಸುವಲ್ಲಿ ನಮ್ಮ ಯೋಗ ಮಂಡಳವು ಪ್ರಾಮಾಣಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಸುವರ್ಣ ಮಹೋತ್ಸವದ ಈ ಒಂದು ಕಾಲಘಟ್ಟದಲ್ಲಿ ಯೋಗ ಮಂಡಲದ ಹಲವಾರು ಜನಪರ ಕಾರ್ಯಕ್ರಮಗಳಲ್ಲಿ ಒಂದಾದ ಈ ತಿಂಗಳಲ್ಲಿ ಆರಂಭವಾದ ಉಚಿತ ಆರೋಗ್ಯ ಕಾರ್ಯಕ್ರಮ ಶಿಬಿರ ಈ ಒಂದು ಸಂದರ್ಭದಲ್ಲಿ ಸಂಪನ್ನಗೊಳ್ಳಲಿದೆ. ಹಾಗೆ ಜೂನ್ ತಿಂಗಳಲ್ಲಿ ಕಾನೂನು ಮಾಹಿತಿ ಹಾಗೂ ಉದ್ಯೋಗ ಮಾಹಿತಿ ಶಿಬಿರ ನಡೆಯಲಿದೆ. ಅದಾದ ಬಳಿಕ ಕಣ್ಣಿನ ಪರೀಕ್ಷೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ ತಿಂಗಳಲ್ಲಿ ಆಟಿಕೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದೇಹದಾಟ್ಯ ಸ್ಪರ್ಧ ಕಾರ್ಯಕ್ರಮ, ಅಕ್ಟೋಬರ್ ತಿಂಗಳಲ್ಲಿ ಜಾನಪದ ನೃತ್ಯ ಕಾರ್ಯಕ್ರಮ 5ನೇ ಕ್ಲಾಸ್ನಿಂದ 10ನೇ ತರಗತಿಯವರೆಗೆ, ನವೆಂಬರ್ ತಿಂಗಳಲ್ಲಿ ಹೈಸ್ಕೂಲ್ ಮಟ್ಟದ ಕ್ರೀಡಾಕೂಟ, ಹಾಗೆ ಡಿಸೆಂಬರ್ ತಿಂಗಳಲ್ಲಿ ತುಳು ನಾಟಕ ಸ್ಪರ್ಧೆ, ಜನವರಿ ತಿಂಗಳಲ್ಲಿ ಅನಾಥಾಶ್ರಮ ಮಕ್ಕಳಿಗೆ ಸಹಾಯಧನ ವಿತರಣೆ, ಫೆಬ್ರವರಿ ತಿಂಗಳಲ್ಲಿ ಪ್ರೊ ಕಬಡ್ಡಿ ಪಂದ್ಯಾಟ, ಮಾರ್ಚ್ ತಿಂಗಳಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹಾಗೆ ಏಪ್ರಿಲ್ ತಿಂಗಳಲ್ಲಿ ಯೋಗ ಮಂಡಲದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇವತ್ತು ಈ ಒಂದು ಸುವರ್ಣ ಮಹೋತ್ಸವದ ಹೊಸ್ತಿನಲ್ಲಿರುವ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಯನಪಯ ಆಸ್ಪತ್ರೆಯ ಇದರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಮತ್ತು ದಂತ ತಪಾಸಣಾ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ಆಯೋಜಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ವಹಿಸಲಿದ್ದಾರೆ ನಮ್ಮೂರಿನಾದಂತಹ ಶ್ರೀತ ತಾನಂದ ಗಟ್ಟಿ ಕಾಫಿಗಳು ಸದಸ್ಯರು ತುಳು ಸಾಹಿತ್ಯ ಅಕಾಡೆಮಿ ಇವರ ದಿವಸದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಶ್ರೀ ಭರತ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಎನಪಯ ದಂತ ವಿದ್ಯಾಲಯ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ನಮ್ಮ ಯೋಗ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ.
ಪ್ರದೇಶದಲ್ಲಿ ಕೊರಪನಕ್ಕಿದ್ದನ ಅವನಿಗೆ ಆ ಬಂಗದ ಕೆಲಸ ಅತ್ತನ ಅವನಿಗೆ ಬಂಗದ ಸವಾಲು ನಮಗೆ ಮಾತರಲ್ಲಿ ಎದುರಾಗುತ್ತೆ. ಅಂಜನೆ ಹಾಸ್ಪಿಟಲ್ ಬಂಡ ಆ ಹಾಸ್ಪಿಟಲ್ದ ಪೀಸ್ ಕೊರಪನಕ್ಕಿದ್ದರು ಅಜ್ಜಿ ಆ ಕಷ್ಟದ ಸನ್ನಿವೇಶ ನಮಗೆ ಮಾತ್ರ ನಮ್ಮ ಬೆತಬೇಕ ಸಂದರ್ಭದ ನಮಗೆ ಎದುರಾಗುತ್ತೆ. ಅಂಜ ಬಂಡದು ಐಕಾಲ ಪರಿಹಾರ ಉಂಡ ಅಂತಕ್ಕ ಸದ್ಯದ ಆ ವ್ಯವಸ್ಥೆ ಐಕಾಲ ಪರಿಹಾರ ಉಜುಂಗಲ ಅಜ್ಜಿ ಅಡ್ಡಲ ಸದ್ಯಕ್ಕೆ ಒಬ್ಬ ರೀತಿಯಲ್ಲಿ ಪರಿಹಾರ ತೋಜಿನ ಚಿಂತನ ಅತ್ತನ ಪರಿಹಾರ ಉತ್ಪನ್ನ ಚಿಂತನ ಅಜ್ಜಿ ಆ ಸಮಸ್ಯೆ ಅತ್ತ ಬಂಡ ಅವರು ಆ ರೀತಿ ದುರಂತವಾದ ನನಾತ್ ಕಾಲ ನಮ್ಮ ತುಂಬಡೆ ಆ ಉತ್ಪನ್ನ ಚಿಂತನ ಅಜ್ಜಿ ಬಾರಿ ಮಲ್ಲ ಸಮಸ್ಯೆಗಳು ಉಪಗಂಡಕ್ಕೆ ಪರಿಹಾರ ಆದ ನಾಡೋಲಿ ಬಂದಾಗ ಬಹುಶಃ ಸದ್ಯದ ಪರಿಸ್ಥಿತಿ ಅವಲ ಭಾರಿ ಬ್ಲ್ಯಾಂಕ್ ಆಗಿ ತೋಜದುಂಟು. ನಮ್ಮ ಏನಲ್ಲ ನಮ್ಮ ಜೋಕಲೇನು ಉಚಿತವಾದ ಶಿಕ್ಷಣ ತಿಕ್ಕೊಂಡು ಬಂಡದ ಸರ್ಕಾರಿ ಶಾಲೆಗೆ ಕಡಪಟ್ಟರೆ ತಯಾರಿಂಚ ನಮ್ಮ ಏನಲ್ಲ ನಮ್ಮ ಜೋಕಲೇನು ಉಚಿತವಾದ ಶಿಕ್ಷಣ ತಿಕ್ಕೊಂಡು ಬಂಡದ ಕನ್ನಡ ಮೀಡಿಯಂ ಕಡಪಟ್ಟರೆ ತಯಾರಿಂಚ ನಮ್ಮ ಕೇಂದ್ರ ಬಂಗಾಳಲ್ಲ ನಮಗೆ ಇಂಗ್ಲೀಷ್ ಮೀಡಿಯಮೇ ಕೊಡು ಅಂಚ ಬಂಡದ ಇಂಗ್ಲೀಷ್ ಮೀಡಿಯಂ ಕೂಡ ತಪ್ಪೊಂದು ಬಂದ್ಬಿಡ ನಮ್ಮ ಈ ಭಾಷೆ ಕಲ್ಪನೆ ಕಲ್ಪನೆ ಅಂಚ ಬಂಡದ ನಮಗೊಪ್ಪನ ನಮ್ಮ ಅಪ್ಪೆ ಭಾಷೆ ಹುಡುಕುನಲ್ಲ ಅವು ಸರಿ ಅಂತ ನಮ್ಮ ನಮ್ಮ ತುಳು ಭಾಷೆ ಅತ್ತನ ಕಾಂಡ ನಮ್ಮ ಕನ್ನಡ ಭಾಷೆ ಐದು ಕುಡುಕುನಲ್ಲ ತಪ್ಪತ್ತು ದಯಮಂಡ ನಮ್ಮ ಹಿರಿಯ ಕೆಲ ಕೊರತನಕ್ಕಿಂತ ಒಂದು ಸೊತ್ತು ಐದು ನಮ್ಮ ಕಾರಣಗಳ ಕಳವಳಿ ಐದು ಕಳವಳಿಂದ ಅವು ನಮ್ಮ ಒಂಜಿ ಸಂಸ್ಕೃತಿನ ಅಥವಾ ನಮ್ಮ ಒಂಜಿ ಬೇರ್ನ ನಮ್ಮ ಕಳವಳಿ ಕಡೆ ಆಸ್ಪತ್ರೆದ ಪರಿಸ್ಥಿತಿ ಅಂಚನೆ ಉಚಿತವಾದ ಟ್ರೀಟ್ಮೆಂಟ್ ತಿಕ್ಕೊಂಡು ಬಂಡದು ಇತ್ತಲ ನಾಟಲ ಏರ್ಲ ಅವೆಲ್ಲ ಹಾಸ್ಪಿಟಲ್ ಬೇರೆ ತಯಾರಿಸಿ ದಯಮಂಡ ನಮ್ಮ ಮಾತಿರಲ್ಲ ಮಲ್ಲ ಆಸ್ಪತ್ರೆಗೆ ಏನು ಕೊಡ್ಬೇಕು ನಮ್ಮ ಚಿತ್ರ ನಮ್ಮ ಕಜ್ಜಿ ಒಮ್ಮೆ ಕೈಗೆ ದುಡ್ಡು ಪಡು ಹಿಂಗೆ ಅಂತಪ್ಪಾಡು ಇನ್ನೀ ಅಂಚಪಟ್ಟದ ಸರ್ಕಾರಿ ಆಸ್ಪತ್ರೆ ಕೆಟ್ಟ ಸೌಲಭ್ಯ ಕೂಡಪಟ್ಟದ ಕೇನು ನಮ್ಮ ಚಿತ್ರಲ್ಲ ನಮ್ಮ ಒಂದು ಉಮೇದಲಿಂದ ಕಡಿಮೆ ಆಗ್ತದೆ ದಯಮಂಡ ನಮ್ಮ ಮಟ್ಟ ನಮ್ಮ ಕೈತಲ್ಲಿ ಉಂಟಂತ ಸರ್ಕಾರಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡಿದೆ ಅಂಚಪಟ್ಟದ ಪ್ರೈವೇಟ್ ಹಾಸ್ಪಿಟಲ್ ದೂರನೆ ವ್ಯವಸ್ಥೆ ಅದು ಪರಿಹಾರ ಬಹುಶಃ ನಮ್ಮನೆ ನಮ್ಮ ಆರೋಗ್ಯನ ತಕ್ಕ ಮಟ್ಟದ ಸುಧಾರಣೆ ಬಂತೊಂಡ ನಮ್ಮ ಒಂದು ಡಾಕ್ಟ್ರನೇ ಕೊಪ್ಪನ ಒಂದು ಆಸ್ಪತ್ರೆಗೆ ಕೊಪ್ಪನ ಕಿತ್ತನ ನಿಮ್ಮ ಪರಿಸ್ಥಿತಿ ಕಡಿಮೆ ಬಂತೊಂದ್ರೆ ಸಾಧ್ಯ ಉಂಡದಾದನ ದಯಮಂಡ ನಮ್ಮ ಇನ್ನಿ ತಿನ್ಪುನ ಕಿತ್ತನ ಮಾತ ಸುತ್ತಲ ವಿಷ ಅನ್ನಬೇಕು ವಿಷ ಇಜ್ಜಂದನ ಒಂದು ಸೊತ್ತು ಆಳ ಉಂಡದ ಬಂಡ ನಮ್ಮೆಲ್ಲ ಸಾಧ್ಯ ಒಕ್ಕ ಉಪ್ಪೆಲ್ಲ ಸಾಧ್ಯ ಅಂತೇನೆ ನಮ್ಮ ತೂಪನ ಸತ್ತಲ ವಿಷ ಅನ್ಬೋದು ಮಗೆ ಜೋರು ಉಪದ್ರವ ಅನ್ಕೊಂಡು ಮೊಬೈಲ್ ಬರೆದು ಬಿಟ್ಟು ನಾಟ ಬಾಲದ ರಗಾಲೆ ನಮ್ಮ ಮಾತ ಅಪ್ಪನ ಮೇಲೆ ಅತ್ರ ನಮ್ಮ ಮಾತ ಹಿರಿಯಕ್ಕೆಲ್ಲ ಐತೆ ಬಂದದ ಭಾರಿ ಮಲ್ಲ ತಪ್ಪು ಕೊಂಡೇ ಐತ ಪ್ರತಿಕೂಲ ಪರಿಣಾಮ ನಮಗೆ ಇನಿ ಗೊತ್ತಾಗಿ ಅಂಡ ಆ ಬಾಲೆ ಪಂಜೆ ಮೂರನೇ ಕ್ಲಾಸ್ಗೆ ಒಂಬತ್ತನೇ ಕ್ಲಾಸ್ಗೆ ಬಂದಾಗ ಆಯ್ತ ವೀರ ಸ್ವರೂಪದ ಪರಿಣಾಮ ಅಂತ ನಾನು ಗೊತ್ತಾಗ್ಬೋದು ಇನ್ನು ಮಾತ್ರ ವಿಜ್ಞಾನ ಕ್ಲಬ್ಬು ಅಥವಾ ಸಮಾಜ ವಿಜ್ಞಾನ ಕ್ಲಬ್ ಪಲನೊಂದು ಬೇರೆ ಗಂಟೆ ಗಂಟಲ್ಲಿ ಅವ್ರಿಗೆ ಮೊಬೈಲ್ ಕೊಂಚ ಬಾಲೆ ಎಡಿಕ್ಟ್ ಆಗ ನಾಟ ಆ ತಾನೇ ಹಾಕೊಂಡು ಅವರು ಒಂದು ಆ ಬಾಲೆ ಪಕ್ಕ ಮಾನಸಿಕ ಒತ್ತಡ ಇಟ್ಟಿದ್ದ ಮಾನಸಿಕ ಒಂದು ಸಾಮರ್ಥ್ಯದ ತುಂಬುವಿಕೆ ಹೆಚ್ಚಿನ ಮತ್ತು ಸಾಮಾನು ಸಾಧ್ಯತೆ ಲೆಕ್ಕ ಜಾಸ್ತಿ ಟಿ ವಿ ತುಪ್ಪ ನಂತ ಪರಿಸ್ಥಿತಿ ಬದಲ ಅಥವಾ ಐದು ಮಾತ್ರ ಐನಂತ ಕಡಿಮೆ ಬಂದರೆ ನಮ್ಮ ಪ್ರಯತ್ನ ಮಾಡ್ಬೋದು ಈ ಲೆಕ್ಕ ಜಾಸ್ತಿ ಜೊಕ್ಕಲ ಕೈ ಮೊಬೈಲ್ ಬರ್ಕೊಂಡು ಅದಕ್ಕೆ ಲೆಕ್ಕ ಜಾಸ್ತಿ ಟಿ ವಿನೇ ತೂತು ಅಕ್ಕಲ್ಲ ಒಂದು ಮಾನಸಿಕ ಅದಾಗ ಕೂಡ ಒಂದೇ ಅಪ್ರೋಚ್ ಕಾಲೇ ಬರ್ತೇನೆ ಮಾತ್ರ ನಮ್ಮ ತೋಂದು ತಂದೆ ನಮ್ಮ ಈಗ ತಾಲೂಕು ರಿಯಾಕ್ಟ್ ಮಾಡ್ಬೇಕು ಆಗಿ ಐನಕ್ಕಾದ್ರ ಒಂದು ಕ್ಷಣಕ್ಕೆ ಬಾಲ್ಯ ಬಲಿ ಬಂದ್ಕೊಳ್ಳಾರೆ ಅವತ್ತರ ಜೋಕ್ಲು ಬಲಿ ಬಂದ್ಕೊಳ್ಳಾರೆ ಅವತ್ತಂದೆ ಆಯ್ತು ಮಲ್ಲ ಅಂತ ಮಾನಸಿಕ ಸಾಮರ್ಥ್ಯ ವೃದ್ಧಿ ಬಂದರೆ ಸಾಧ್ಯ ಆಗ್ತದೆ ಯಾಕೆ ನಮ್ಮ ಮಾನಸಿಕ ಸಾಮರ್ಥ್ಯ ವೃದ್ಧಿ ಆಗ್ತದೆ ಅಪಕ ತನ್ನಿಂದ ತಾನೇ ಈ ತಮ್ಮ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಎಲ್ಲ ಕಡಿಮೆ ಆಗ್ತದೆ ಅವರ ಒಂದು ಆರೋಗ್ಯದ ಮಲ್ಲ ತೊಂದರೆ ಅವು ಒಂದು ವಿಚಾರ ನಮ್ಮ ಭಾಷಾ ನಿಯಂತ್ರ ಬಂದ್ಬ ನಮಗೆ ಇಲ್ಲ ಇದ್ರ ಜಾರಿ ಬರ್ಬೇರೆ ಆಗ್ಬೋದು ಆಗ ಒಂದ ನಮ್ಮ ಭಂಗಮತ್ತಾನ ಪ್ರಯತ್ನ ಮಾಡ್ತಾರೆ ನಮಗೆ ಎಡ್ಡೆ ಅಂತ ಪ್ರಯತ್ನ ಅಭಿಪ್ರಾಯ ಮಕ್ಕ ನಮ್ಮ ತಿಂಪನ ಸುತ್ತು ನಮ್ಮ ಜೋಕಲೇಗ ಯಾರಲ್ಲೇ ನಮ್ಮ ಅಂಗಡಿ ಹೋಗಿ ಕಟ್ಟಿಗೆ ಕುರ್ಕುರ ನಿಂತು ಬರೋಟಿ ಅವು ಮಿಂಚ ತಯಾರಾಗ್ಬೋದು ಪಾತ್ರ ಸುತ್ತದ
ನಿನ್ನ ತುಯ್ಯರ ಅಂತ ಅವ್ ಅಂಬೇಡ್ಕರ್ ಜೊತೆ ಹೊರಬಿಡ್ತೇವೆ ನಿನ್ನ ಜೋಕುಲ್ ತಿನ್ಮನ ಸೊತ್ತೇ ಇರ್ತದೆ ಆಂಡಲ ನಮ್ಮ ಅಕಲಿಗೆ ಕೊರಪ್ಪ ಐದು ಪಕ್ಕ ಒಂದು ಒಂದು ಜೋಕುಲ ಅಭಿಪ್ರಾಯ ಬಂದಾಗ ದಾದಾಳ ಆರೋಗ್ಯ ಸಮಸ್ಯೆ ಎದುರು ತೂಚು ಬಂದಿ ದಾಳಾಡೆ ಪ್ರಾಬ್ಲಮ್ ಇದು ಯಾರು ಪಂಡಿತ ನಿಕ್ಲೆ ಮಾತಿರ ನಿಕ್ಲ ಸ್ವಂತ ಅನುಭವದ ಪರ ವಿಚಾರ ಅಂತ ಇರೋರಂಜಿ ಆ ಪನ್ಕೊಂಡು ಇದ್ದಾರೆ ದಯಂಡ ಅಂಚಿತ್ತರ ಕೆಲವು ಆರೋಗ್ಯ ಬಾರಿ ತೊಂದರೆ ಹಾಕೊಂಡು ಇದ್ದರೆ ಸುತ್ತಲೇ ನಮ್ಮ ತೀರ್ಪನ್ನು ಕಡಿಮೆ ಮಾಡ್ತಿರೋದ ನಮ್ಮ ಇತ್ತಯಪಾಲ ಪಾತ್ರ ಬಂದಪ್ಪ ಏ ನಾಜಿ ರಾತ್ರ ಬದುಕಿದ್ದೀರಿ ನಾಜಿ ತೋರ್ಸ ಬದುಕಿದ್ದೀರಿ ಅಂದ್ರೆ ಅಲ್ಲಿ ದಾಯಕ ಬದುಕಿದ್ದೀರಿ ಪಂಡ ಕ್ಲೀನ್ ತಿನ್ನೋದು ತೀರ್ಪ ಅಕ್ಲ ಬಾರಿ ಶುದ್ಧವಾಯ್ದ ಮತ್ತು ಬಾರಿ ಲೆಕ್ಕದ ಸುತ್ತಲೇ ಮಾತ್ರ ತಿನ್ನುತ್ತೀರಿ ಇನ್ನಿಂದ ಬಗ್ಗೆ ಇಚ್ಛೆ ಬಂಡ ಕಾಂಡೇ ರಾತ್ರಿ ಮಟ್ಟದಲ್ಲಿ ತಿನ್ನೋದೇ ಬೋಡು ಹೆಚ್ಚಿನ ಕೈಗೆ ತಿಕ್ಕಲ್ಲ ನಮ್ಮ ತಿನ್ನೋದೇ ಒಪ್ಪ ಅವು ಹೋಗಿ ತಯಾರಾದ ಬರ್ಕೊಂಡಿದ್ರೆ ನಮ್ಮ ಆಲೋಚನೆಯೇ ಬಂದ್ಬಿಟ್ಟೆ ಬಹುಶಃ ನಮ್ಮ ಚಿತ್ರದಲ್ಲಿ ದೇಶದ ಮಾತ್ರ ಹೆಚ್ಚು ಹಾಕೋದು ಅಭಿವೃದ್ಧಿ ಪರವಾಗಿ ದೇಶ ಅಲ್ಲ ನಮ್ಮ ಜೋಕುಳು ಅವರು ನಮ್ಮ ಹೊಸ ಜನರೇಷನ್ ಜವನೇರಿ ಅವರು ಮಾತ್ರೆಗೆ ಅಕ್ಕಲಿಗೆ ಆದರ್ಶ ಹೊಂದಿಕೊಂಡಕ್ಕೆ ಅಮೇರಿಕ ದೇಶ ಇಂಗ್ಲೆಂಡ್ ಹೆಚ್ಚಾಕೋಣ ಜರ್ಮನ್ ಹೆಚ್ಚಾಕೋಣ ಅಂಡ್ ಅಲ್ಪ ನೆನಪಿದ್ದೀರಿ ಅಲ್ಪ ಈ ಚಿತ್ರ ಸುತ್ತಲೂ ತಿನ್ಪನೆ ಇದ್ದೀರಿ ತಿನ್ಪನೆ ಇದ್ದೀರಿ ಬಂದ ಅಲ್ಪ ಚಿತ್ರ ಸುತ್ತಲೂ ತಯಾರು ಬಂದರೆ ಅವಕಾಶವೇ ಹೆಚ್ಚು ಅಲ್ಪ ಅವರಿಗೆ ಭೂಮಿ ಹೋಗಿ ಸುತ್ತಲೂ ತಯಾರು ಬಂದ ಇಂಜಿನ್ ಮಾಡ್ತೀರಿ ಆಯ್ತಾ ಪ್ರಮಾಣ ಏನು ಐಟು ಇದು ಪ್ರಮಾಣ ಜಾಸ್ತಿ ಆಗಿದ್ದು ವಿಷಕಾರಿ ಹಾಕೋ ಅಪ್ಪ ಅಜಿತ್ತನೇ ಪಾಟ್ರ ಹೆಚ್ಚಿ ಅಜಿತ್ತನೇ ಮಾರ್ಕೆಟ್ ಕೊನೆ ಹೆಚ್ಚಿ ಅಂಡ್ ನಮ್ಮಲ್ಲಿ ಬೈಕ್ ಅಜಿತ್ತನೇ ಭಾಳ ಕಟ್ಟುಪಾಡು ಹೆಚ್ಚಿ ನಮ್ಮ ಏನ್ ಇಂಜಿನ್ ಎಲ್ಲ ತಯಾರು ಮಾಡ್ಕೊಂಡು ಇಲ್ಲಿ ಪಾರ್ಸಲ್ ಪ್ಯಾಕೆಟ್ ಮತ್ತೆ ಅಂಗಡಿ ಮಾಡಿ ನಮ್ಮ ಇದು ಬರ್ತೀವಿ ಭಾರಿ ಹೆಚ್ಚು ಅಂತ ಹಂಚಾತ ಬಂದಲೆ ನಮ್ಮ ತಿಂಪನ ವಿಚಾರದ ಭಾರಿ ಜಾಗರೂಕತೆ ಆಗ ಬಹುಶಃ ನಮ್ಮ ಆರೋಗ್ಯ ಸುಧಾರಣೆ ಮಾಡ ಸಾಧ್ಯ ಉಂಟದಾದ ಇನ್ನು ನಮ್ಮ ತರಕಾರಿ ಅಂಗಡಿ ಮಾಡಿದ ಒಂದು ತರಕಾರಿ ಕೈ ಮುಟ್ಟದ ಕೈ ನಿಲ್ಲಡೆ ಬಂದೇ ಕೂಡ ಫ್ರೂಟ್ಸ್ ಪತ್ತಂಜೆ ಮುಟ್ಟದ ಕೈ ಬಂದೇ ಕೂಡ ಪಂಡ ಆತು ಒಂದು ಮರದ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಮುಂಚಿ ಫ್ರೂಟ್ಸ್ಗಳ ಮತ್ತು ಪ್ರತಿ ಮುಂಚಿ ತರಕಾರಿಗಳ ನಮ್ಮ ಸುತ್ತಮುತ್ತ ಆಯ್ತು ನಮ್ಮ ಏನು ಗುಳೆ ಮಲ್ಕೊಳಕ್ಕೆಲ್ಲ ಮತ್ತೊಂದು ಉಪ್ಪು ಅವು ಒಂದು ಮುಂಜೆ ಎಂಟೆ ಗುಳೆ ಬರೋದು ಈಗಿನ ಗಂಟ ಗುರಿ ಬಟ್ಟೆ ಬೆಲ್ಲಿ ಮಾಡೋದು ಏನು ಸ್ಪ್ರೇ ಮಾಡ್ತಾರೆ ಅಂದ್ರೆ ಆತು ಸ್ಪ್ರೇ ಮಾಡ್ತಾರೆ ಅವು ಲಾಸ್ಟ್ ಪಡೆಯ ನಮ್ಮ ಪಂಜಿಗೆ ಹೋಗೋ ಮತ್ತು ನಮ್ಮ ಹದಿನಾಲ್ಕು 45 ವರ್ಷ ಅಂದಾಗ ನಮಗೆ ಪೂರ ಸೀಕಲ ಬರೋದು ಶುರು ಆಗ್ಬೋದು ಬಡ ಬಟ್ಟ ಬಂದಪ್ಪ ಭಾರಿ ಲಟ್ಟ ಇತ್ತಪ್ಪ ಗೊತ್ತೇ ಆಗ್ತದೆ ಜೀವನ ನಮ್ಮ ತಿಂಪಿನ ಸುತ್ತ ಮಹತ್ವ ವಿಷ ಆಗ್ತದೆ ಜನ ತರಕಾರಿ ಫ್ರೂಟ್ಸ್ ಇತರ ಕೊನಕ ತಿನ್ನಾಕ ಜೋಗ್ಲೇ ಕೊನಕ ಏನಂತೆ ಎಂಟೆ ಏನು ಶುದ್ಧ ಮಕ್ಕಳು ಪ್ರಯತ್ನ ಮಾಡ್ತಾರೆ ಒಂದು ಸುಲಭವಾದ ಸೂತ್ರ ಇಚ್ಛೆ ಬಂಡ ಮಂಜಲ್ ತಗೊಂಡಿಲ್ಲ ಒಂದು ಕಟ್ಟು ಚಮಚ ಉಪ್ಪು ಪಾಡ ಪ್ರತಿ ತರಕಾರಿ ಅಲ್ಲ ಪ್ರತಿ ಫ್ರೂಟ್ಸ್ ಅಲ್ಲ ಒಂದು ಕಾಲು ಗಂಟೆ ಇದ್ದು ಇದೆ ಐದು ಪಕ್ಕ ತಿನ್ನೋದಾಗ ಆ ಎಂಟು ವಿಷದ ಪ್ರಮಾಣ ಒಂದು ಕಡಿಮೆ ಒಂದು ಅವು ಹಂಚಬಂಡದ ಬಾರಿ ತಪ್ಪದ ಚೋಲಿಪ್ಪನ ಮುಸಂಬಿ ಇಲ್ಲ ವಿಷಯುಕ್ತವಾದೇ ಉಂಟು ಅದಕ್ಕಂಡ ಭಾಳ ಯಾರು ಬೆಲ್ಲಿ ಬಂಟದ ಬಾಕ್ಸ್ ಮಾಡ್ಕೊಂಡಾಗ ಐಕೊಂಡು ಯಾರು ಪ್ರೇಮ ಹಂಚ ಅದ ಬರ್ಲಿಕ್ಕೆ ಈ ವಿದ್ಯೆಯ ವಿಚಾರ ಎಂತಲ ಪರಿಹಾರ ತೋಚಿ ಆ ಪಕ್ಕ ಸಾಧ್ಯ ಒಂದು ಬಾರಿ ಎಲ್ಲ ಫೀಸು ಪುನಃ ಕಾಲೇಜಿನ ಹೋಗಿಬಿಟ್ಟಿಗೆನೆ ಆ ಜೋಕುಲ ಅವಳ ಅಥವಾ ಜವನೇರ ಅವಳ ಬಾರಿ ಎಲ್ಲ ವಿದ್ಯಾವಂತೇನ ಬೇರೆ ಪಕ್ಕ ಅಂಕಲ ನಾಯ್ಕಿ ಬೇರೆ ಮನ್ಕೊಳ ಒಂದು ವಿಚಾರ ಆಗ್ತದೆ ಎಲ್ಲ ಸುಳ್ಳು ಹರಿಮಲ್ಲ ಸುಳ್ಳು ಒಂದು ಈ ಸತ್ಯದ ಪಿ ಯು ಸಿದ ರಿಸಲ್ಟ್ ಪಾತ್ರ ಜಾಸ್ತಿ ಆಗದಾದನ ಈ ವರ್ಷದ ಪಿ ಯು ಸಿದ ರಿಸಲ್ಟ್ ಕುಟ್ಲದ ಯಾವಲ ರ್ಯಾಂಕ್ ಉತ್ಪಾದನೆ ಮನ್ಕೊಳ ಕಾಲೇಜಿಗೆ ರ್ಯಾಂಕ್ ಬೈಚಿ ಯಾವಲ ರ್ಯಾಂಕ್ ಉತ್ಪಾದನೆ ಮನ್ಕೊಳ ಕಾಲೇಜಿಗೆ ರ್ಯಾಂಕ್ ಬಂದಿದ್ದೀನಿ ಮಾತು ಅಪ್ಪಮ್ಮೆ ಲಕ್ಕೊಂಡು ಜೋಕ್ಲಿ ನಮ್ಮೇ ಕಾಲೇಜಿಗೆ ಬಾಟಿ ಈ ಸರಕ್ಕ ರೇಟ್ ಮೂಜಿ ಲಕ್ಷ ಇದನ್ನು ಮೂಜಿ ಎಡ್ದು 4 ಲಕ್ಷ ಅಪ್ಪಗಂಟ ರ್ಯಾಂಕ್ ಮೂಡಿಕೊಂಡು ಅಪ್ಪಗಂಟ ರ್ಯಾಂಕ್ ಮೂಡಿಕೊಂಡು ಬಂಟ ನಮ್ಮ ತುಂಬದ ಪ್ರತಿರೋತ್ತೈದು ವರ್ಷ ತುಂಬದ ಮತ್ತು ಪರ ಕಾಲೇಜಲ್ಲಿ ಇರ್ತಾರೆ ಪ್ರೈವೇಟ್ ಕಾಲೇಜಿನೇ ಹನಪು ಅಂಜಿತನ ಕಾಲೇಜ ಜೋಕ್ಲಿಗೆ ತೊಂದರೆ ಗೋವಿಂದಾಸ್ ಕಾಲೇಜ್ ಇದನ್ನ ಬೆದ್ದವಣ್ಣ ಕಾಲೇಜು ಅಕ್ಕ ಎಂಜಿನೇ ತೊಂದರೆ ಅಕ್ಕಲ ಇಲ್ಲದ ಅಕ್ಕಲ ಅಪ್ಪ ಅಂತೆ ಅಕ್ಕಲಿ ಓದುಪಾಯರಂತೆ ಮಾರ್ಗದರ್ಶನ ಅಕ್ಕಲ ಕಾ ಶಾಲೆ ಕಾಲೇಜಿನ ಪುನಃ ಟೀಚರ್ ಅಂತ ಮಾರ್ಗದರ್ಶನ ಅದ್ರ ನಮ್ಮ ಶಿಕ್ಷಣ ಪನ್ಕೊಳಲ್ಲ ನಮ್ಮ ಇಲ್ಲದ ಕೈತಲ್ಲಿ ಸಾಧಾರಣ ಮಟ್ಟದ ಶಾಲೆ ಅಂತ ಎಂಟೆ ಶಿಕ್ಷಣ ಇಕ್ಕಿರ ಸಾಧ್ಯತೆ ಒಪ್ಪೋದು ಅವು ನಮಗೆ ನಮ್ಮ ಒಂದು ಬದಲಾವಣೆ ಮಾತ್ರ ಅವು ನಮ್ಮ ಜೋಕ್ಲೇನು ನಮ್ಮ ಇಲ್ಲಿ ಮನೆ ಬದಲಾವಣೆ ಮಾಡ್ತಾರೆ ಸಾಧ್ಯ ಅಂಚನೆ ಆರೋಗ್ಯ ಎಲ್ಲ ಅಂಚನೆ ಏನಪ್ಪ ಆಸ್ಪತ್ರೆ ದಕ್ಷಿಣ ಇದ್ರು ಅದು ಕೊಂಡು ಹೆಚ್ಚಿನ ವಸ್ತು ಸಿದ್ಧಿ
ಆರೋಗ್ಯ ಶಿಬಿರ ಕಟ್ಟಿದ ಮೊದಲು ನಮ್ಮ ಬಂದ್ಕೊಡ ಇದ್ದಾರೆ. ಒಂದು ಸ್ವಲ್ಪ ಔಷಧ ಹಾಕಬೇಕು ಪ್ರತಿ ಮನೆಯೆಲ್ಲ ಐದು ತಿಂಗಳವರನ್ನ ಅಂತಂದಾಗ ವರ್ಷಗಳನ್ನ ಆರೋಗ್ಯ ಚೆಕಪ್ ಬಂತೊಂದು ಕೊಡಪ್ಪ. ದಯಮಟ್ಟ ನಮ್ಮ ದೇಹದಲ್ಲಿ ಇಂಕಿನ ಒಂದು ಪೂರ್ವ ಇಂಕಿನ ಬದಲಾವಣೆ ಅಂತ ನಮ್ಮ ಕಣ್ಣಿನ ತಿಳಿದ ಬಗ್ಗೆ ಆ ವೈದ್ಯರನ್ನ ಕಣ್ಣಿಗೆ ನಮ್ಮ ಹತ್ರ ತಿಳಿದ ಬಗ್ಗೆ ಐನಂಟಾದ್ರ ನಮ್ಮ ತಕ್ಕಮಟ್ಟಗಳನ್ನ ಆರೋಗ್ಯವಂತರ ಆಗೋದಂತ ನಮ್ಮ ಬದುಕಿನ ಜೀವನ ಶೈಲಿ ನಮ್ಮ ತಿಂಪನ ಸುತ್ತಲಿಂದ ವಿಚಾರ ನಮ್ಮ ಜೋರು ಪ್ರಜ್ಞಾವಂತಿಕೆ ಅದರ ವಿವೇಕ ಅದರ ವಿವೇಚನೆ ತಂದುಕೊಂಡ ಮಾತ್ರ ಸಾಧ್ಯ ಇರೋದು. ಅಂಜಾಣ ಮಾತ್ರ ನಮ್ಮ ಇದು ಆಸ್ಪತ್ರೆ ಗೊಬ್ಬರ ಕಡಿಮೆ ಇರೋ ಸಾಧ್ಯ ಉಂಟು. ಬಂದು ಈ ಸಂದರ್ಭದಲ್ಲಿ ನಿಮಗೆ ಮಾತ್ರ ಇಲ್ಲ ನಾನು ಶುಭಾಶಯ ಕೊಟ್ಟು ನನ್ನ ಜೊತೆ ಈ ಒಂದು ಕ್ಯಾಂಪ್ ಒಬ್ಬ ಮಂಡರೆ ಭಾಗಿದಾರರಿಗೆ ಎರಡು ಭಾಗ ಹಾಸ್ಪಿಟಲ್ ದಗ್ಗರಿಗೆಲ್ಲ ನಾನು ಶುಭಾಶಯ. ಈ 300 ಯುವಕ ಮಂಡಲದ 5ನೇ ವರ್ಷದ ಕಾರ್ಯಕ್ರಮ ಬಂದು ಈ ಯುವಕ ಮಂಡಲದ್ದು ಆ ಒಂದು ಭಾಗ್ಯ ಬದ್ದೆಹೋದರೆ ಇವಂಜಿ ಭಾಗ್ಯ 5ನೇ ವರ್ಷ ಈ ಯುವಕ ಮಂಡಲ ಆಚರಣೆ ಮಾಡುತ್ತಾರೆ ಹೆಂಚ ಸಾಧ್ಯ ಮಾಡ್ತಾರೆ ಎಂದಿದ ಬಗ್ಗೆ ನಮ್ಮ ಇನಿ ಈ 5ನೇ ವರ್ಷದ ಒಟ್ಟುಡು ಯುವಕ ಮಂಡಲದ ಹೆಂಚಿನ ಪರಿಸರದ ನಮ್ಮ ಆಲೋಚನೆ ಮಾಡ್ಕೊಡೋಣ. ಒಂದು ವಿಷಯ ಬಗ್ಗೆ ದಯನ ಪಂಡ ಒಂದು ಸಂಘ ಪುಟ್ಟದು ಅವು 1 ವರ್ಷ 2 ವರ್ಷನೇ ಬದುಕುನ ಭಾರಿ ಕಷ್ಟ ಅಣ್ಣ ಹಂಚಿನ ಪೊರ್ತುಡು ಈ ಯುವಕ ಮಂಡಲ ಇನಿ 5ನೇ ವರ್ಷ ಆಚರಣೆ ಮಲಪೇರೆ ಸಾಧ್ಯ ಹೆಂಚ ಆತನಿಂದ ಪಡ್ಕೊಂಡಿದ್ದ ಈ ಪರಿಸರದ ಜನಕುಲ ಮಾತ ಸಂಪೂರ್ಣ ಸಹಕಾರರು ಇನ್ನು 5ನೇ ವರ್ಷಕ್ಕೂ ಬಂದದ್ದು 5ನೇ ವರ್ಷದ ಪ್ರಾಯ ಆದ ಕುಂತೇರ ಸಾಧ್ಯ ದಾಯ ಸಾಧ್ಯ ಆತಂದ ಪಡ್ಡ ಈ 5 ವರ್ಷದ ಅವಧಿಗೆ ಈ ಒಂಜಿ ಪ್ರದೇಶ 300 ಗ್ರಾಮಡ ನೆತ್ತ ನೆರೆ ಗ್ರಾಮಡು ಅವು ಸೋಮೇಶ್ವರ ಆದಪ್ಪು ಪೆರಮಣ್ಣು ರಾದಪ್ಪು ಅತನ ಅಮ್ಮಲಬುಗೆ ರಾದಪ್ಪು ಬೇತ ಬೇತ ಗ್ರಾಮದ ಮಟ್ಟದ 5ನೇ ವರ್ಷಡು ನಿರಂತರವಾದ ಜನಕುಲ್ಲಗೆ ಓ ಅವಶ್ಯಕತೆ ಉಂಟ ಅತನ ಈ ಒಂಜಿ ಸಮಾಜಕ್ಕೂ ಓ ಅವಶ್ಯಕತೆ ಉಂಟ ಈ ಸಮಾಜಡು ಜವಳನ್ನ ಪಾತ್ರ ಈ ದೇಶಕ್ಕೂ ಆ ರೀತಿಯಲ್ಲಿ ತಿಕ್ಕೋಡ ಅವು ಸರಿಯಾದ ರೀತಿಯಲ್ಲಿ ತಿಕ್ಕಂತಿದ್ದ ದೇಶಕ್ಕೂ ಅತನ ಈ ಊರಿಗೂ ಹೆಚ್ಚಿನ ಗಂಡಾಂತರ ಉಂಟ ಅಂಚಿನ ಅಗ್ಲಿಗೆ ಬೇತ ಬೇತ ರೀತಿಯ ತಿಳುವಳಿಕೆ ದಾದಬೋಡ ಅವು ರಾಜಕೀಯ ಆದಪ್ಪು ಸಾಮಾಜಿಕ ಸೇವೆ ಆದಪ್ಪು ಬೇತ ಬೇತ ರೀತಿಯಲ್ಲಿ ಈ ಒಂದು ಯುವಕರಿಗೆ 300 ಯುವಕ ಮಂಡಲದ ಸದಸ್ಯರಿಗೆ ಅಗ್ಲಿಗೆ ಮಾ ಈ ಒಂದು ಆಧಾರ ಸಮಾಜ ಸೇವೆಗೆ ಆಧಾರವಾಗಿನಂಚಿನ ಒಂದು ತಿಳುವಳಿಕೆ ಕೊಡ್ತು ಅಕ್ಕಳಿಗೆ ಸಮಾಜ ಸೇವೆಗೆ ಜಬಡದು ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಅಂಚಿನ ಜನಸಾಮಾನ್ಯರಿಗೆ ಸಮಸ್ಯೆಗೆ ಅಂಚಿನ ಓ ಸೇವೆ ಮಲ್ಕೊಡ ಯುವಕರೇ ಅವನ ನಿರಂತರವಾದ ಮಾತಾ ರೀತಿಯ ಸೇವೆಲ ಮಾತಾ ರೀತಿಯ ಕಾರ್ಯಕ್ರಮ ಮಾತಾ ರೀತಿಯ ಜನ ಕುಲನ ಸಮಸ್ಯೆಗೆ ಸ್ಪಂದನೆಗಳ ಈ ರೀತಿಯ ಮಾತಾ ರೀತಿಯಲ್ಲಿ ಇನ್ನು ಜನಕುಲನ ಮಾತಾ ರೀತಿಯ ಸಹಕಾರದೊಂದಿಗೆ ಇನ್ನು 300 ಯುವಕ ಮಂಡಲ 5ನೇ ವರ್ಷದ ಆಚರಣೆ ಮತ್ತೊಂದು ಅದಕ್ಕೊಂದಿಗೆ ಇನ್ನು ಏಪ್ರಿಲ್ 3 ಕರೆಡ ಏಪ್ರಿಲ್ 3 ಉದ್ಘಾಟನೆ ಆದ ನಂತರ ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ 2019 ಏಪ್ರಿಲ್ 3 ಬೇತ ಬೇತ ರೀತಿಯ ತಿಂಗಳು ಒಂದು ಕಾರ್ಯಕ್ರಮದ ಪಟ್ಟಿನಿ ಇದ್ದ ನಮ್ಮ ಯುವಕ ಮಂಡಲದ ಗೌರವಾಧ್ಯಕ್ಷರು ನಮ್ಮ ಹಿಡಿಯರಿ ಒಂದು ತಿಂಗಳು ಒಂದಿಂದ ಕಾರ್ಯಕ್ರಮದ ಲೆಕ್ಕ 2019 ಏಪ್ರಿಲ್ 3 ನೆನಪುಡು ಐಟ್ ಐಕ್ಲ ಬೇತ ಬೇತ ರೀತಿಯ ಐಟ್ಲ ಒಂದು ಚೂರು ಸೇರ್ಪಡೆ ತಿಂಡಲ ನಮ್ಮ ಈ ಊರ್ದ ಜನಕರು ಆ ಒಂದು ಸೂಚನೆ ಕೊಂಡ ಅವೆಲ್ಲ ಗಮನ ಗೆತ್ತೊಂದು ಈ 5ನೇ ವರ್ಷ ಆಚರಣೆ ಮಾಡ್ತಾರೆ ಮಾತಾ ರೀತಿದಲ್ಲ ನಿಗಲ್ನ ಈ ತಿನಟ ಹೆಂಚ ಯುವಕ ಮಂಡಲದ 5ನೇ ವರ್ಷ ಮುಟ್ಟ ಸಹಕಾರ ಕೊರಿಯರ ಆ ಸಹಕಾರರು ಈ 5ನೇ ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಕೂಡ ಮಾತಾ ರೀತಿಗಳ ಕೊರಳು ಐತೊಟ್ಟಿಗೆ ದುಂಬದ ದಿನಕ್ಕುಲೇಡೆ ವಜ್ರ ಮಹೋತ್ಸವ 100ನೇ ವರ್ಷ ಆಚರಣೆ ಮಾಡ್ಕೊಂಡಂಚಿನ ಅವಕಾಶ ಯುವಕ ಮಂಡಲಕ್ಕೂ ಒದಗದೆ ಬರಡು ಬರೆಯಲೇಕೆ ನಿಮ್ಗಳು ಮಾತ್ರ ಅವಕಾಶ ಕೊರಡು ಪಡ್ಕೊಂಡಿದ್ದೀರಿ ಪಂಡದೆ ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಹಿರಿಯರು ಹೇಳಿದ್ದಾರೆ. ಯಾರಾದರೂ ನಮಗೆ ಪರಿಚಿತರು ಸಿಕ್ಕಿದ್ರೆ ನಾವು ಕೇಳ್ತೇವೆ ಹೇಗಿದ್ದೀರಿ ಹೆಂಚಲ್ಲರೆ ಸೌಖ್ಯನ ಆರೋಗ್ಯನ ಅಥವಾ ಫೋನ್ ಮಾಡುವಾಗ ಕೂಡ ಅದನ್ನೇ ಕೇಳೋದು ನಾವು ಹೆಂಚಲ್ಲರೆ ಅಂದರೆ ನಮಗೆ ಇರುವಂತಹ ಏನು ರೋಗ ರುಜಿನಗಳಿಲ್ಲದಂತಹ ಏನು ಆರೋಗ್ಯ ಇದೆ
ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಯಾವ ಶ್ರೀಮಂತಿಕೆ ಇರ್ಬೋದು, ಹಣ ಅಥವಾ ಚಿನ್ನ, ಮನೆ, ಆಸ್ತಿ, ಇವುಗಳು ಯಾವುದೇ ಇದ್ರೂ ಕೂಡ ನಮಗೆ ಒಂದು ಒಳ್ಳೆಯ ಆರೋಗ್ಯ ಇಲ್ಲದಿದ್ರೆ, ನಾವು ರೋಗ ಬಾಧಿತರಾಗಿ ನರಳ್ತಾ ಇದ್ರೆ, ಈ ಎಲ್ಲ ಆಸ್ತಿ ಅಂತಸ್ತುಗಳು ಅದು ಲೆಕ್ಕಕ್ಕೆ ಇರುವುದಿಲ್ಲ. ಇದನ್ನು ನಾವು ಯಾವತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ನಮಗೆ ಆರೋಗ್ಯಕ್ಕಾಗಿ ನಾವು ಮತ್ತೆ ರೋಗ ಬಂದ ಮೇಲೆ ನಾವು ಔಷಧಿ ಹುಡುಕುವುದಕ್ಕಿಂತ ಅದರ ಮೊದಲೇ ನಾವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಿರಿಯರು ಮತ್ತೊಂದು ಮಾತು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ. ನಮಗೆ ಯಾವುದೇ ಈಗ ಎಲ್ಲ ದಿನಕ್ಕೊಂದು ಆಸ್ಪತ್ರೆಗಳು ತಲೆ ಎತ್ತಾ ಇದ್ದಾವೆ. ಸಾವಿರಾರು ವೈದ್ಯರು ನಮಗೆ ಪ್ರತಿ ವರ್ಷ ಸೇವೆ ಕೊಡಲಿಕ್ಕೆ ಬಂದರೂ ಕೂಡ ಅವರ ಕ್ಲಿನಿಕ್ಗಳು ಫುಲ್ ಆಗಿರ್ತವೆ. ಯಾಕೆ ಹೀಗೆ ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನುವಂಥದ್ದು ಏನು ಹೇಳಿದ್ದಾರೆ ಅದನ್ನು ನಾವು ಪಾಲಿಸೋದಿಲ್ಲ. ನಾವು ಊಟವನ್ನು ಸಿಕ್ಕಾಪಟ್ಟೆ ಮಾಡ್ತೇವೆ, ನಮಗೆ ಸಿಕ್ಕಿದ್ದನ್ನೆಲ್ಲ ತಿಂತೇವೆ, ಅದರಲ್ಲಿ ನಾವು ಆರೋಗ್ಯದ ಕಾಳಜಿಯನ್ನೇ ವಹಿಸೋದಿಲ್ಲ. ಇದರಿಂದಾಗಿ ನಮ್ಮ ಅನಾರೋಗ್ಯಗಳು ಜಾಸ್ತಿ ಆಗ್ತದೆ. ಯಾವಾಗ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಆಹಾರವನ್ನು ಮಿತಿಯೊಳಗೆ ಇತಿಮಿತಿಯೊಳಗೆ ನಾವು ಸೇವಿಸಿದರೆ, ಅಥವಾ ನಾವು ಏನೋ ಒಳ್ಳೆಯ ಊಟ ಇದೆ, ಏನೋ ತಿಂಡಿ ಇದೆ, ಅಥವಾ ಏನೋ ಕುಡಿಯುವಂಥ ವಸ್ತು ಇದೆ ಅನ್ನೋಂಥದ್ದು, ಅದಕ್ಕೆ ಏನೋ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತೇಳಿ ನಾವು ಅದನ್ನು ಇತಿಮಿತಿಯನ್ನು ಮೀರಿ ತಿಂದು ಬಿಟ್ಟರೆ, ಸೇವಿಸಿದರೆ ನಮ್ಮ ಆರೋಗ್ಯ ಕೂಡ ಕೆಡ್ತದೆ. ಆದ್ದರಿಂದ ನಾವು ಯಾವತ್ತು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಗೆ ಓಡುವ ಮೊದಲೇ ಆದಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಅಗತ್ಯತೆ ಇದೆ. ನಾವು ಎಷ್ಟು ಹೇಳಿದರೂ ಕೂಡ ಅದು ಪ್ರಚಾರ ಆಗೋದಿಲ್ಲ. ನಿಮ್ಮನ್ನು ಇಂಥ ಕಾರ್ಯಕ್ರಮದಲ್ಲಿ ಕಟ್ಟಿ ಹಾಕಿ ನಾವುಗಳು ಯಾರಾದರೂ ಹೇಳಬೇಕಾಗಿದ್ರೆ, ಈಗಾಗಲೇ ತಾರನಾಥ್ ಅವರು ಹೇಳ್ತಾ ಇದ್ರು ನಾನೇನು ಹೆಚ್ಚು ಮಾತಾಡಿದ್ದೇನೆ ಅಂತೇಳಿ. ಇಲ್ಲ, ಹೆಚ್ಚು ಮಾತಾಡಿಲ್ಲ, ಆದರೆ ಬೇಕಾದನ್ನೇ ನೀವು ಮಾತಾಡಿದ್ದೀರಿ. ಆದರೆ ಇವತ್ತು ಕೇಳಿಸಿಕೊಳ್ಳುವವರು ಅದನ್ನು ತಲೆಯಲ್ಲಿ ಇಟ್ಕೊಳ್ಳುವವರು ಕಡಿಮೆ ಆಗಿದ್ದಾರೆ. ಇವತ್ತು ಫೇಸ್ಬುಕ್, ವಾಟ್ಸಪ್ಗಳ ಕಾಲ, ಅದರಲ್ಲಿ ಕೂಡ ಬರ್ತದೆ ಕೆಲವು ಆರೋಗ್ಯದ ಕಾಳಜಿಯ ಬಗ್ಗೆ, ಅದನ್ನು ಯಾರೂ ಕೂಡ ಗಮನ ಕೊಡುವುದಿಲ್ಲ. ಆದ್ದರಿಂದ ಆರೋಗ್ಯವಾಗಿದ್ದರೆ ನಮ್ಮ ದೇಶ ಸದೃಢವಾಗ್ತದೆ, ನಾವು ಒಂದು ಸದೃಢ ದೇಶದ ಪ್ರಜೆಗಳಾಗಿ ಮುಂದುವರಿಯಬಹುದು. ಹಾಗೆಯೇ ಈ ಯುವಕ ಮಂಡಲದ ಕಾರ್ಯಕ್ರಮಗಳೇನು ಒಂದು ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಮತ್ತು ಈ ಯುವಕ ಮಂಡಲ ಒಂದು ದೇಶದಲ್ಲಿ ಮಾದರಿ ಯುವಕ ಮಂಡಲವಾಗಿ ಬೆಳೆಯಿರಿ ಅನ್ನುವಂಥ ಹಾರೈಕೆಯನ್ನು. ಸದಸ್ಯರು ತುಳು ಸಾಹಿತ್ಯ ಅಕಾಡೆಮಿ ಇವರಿಗೆ ಮುನ್ನೂರು ಯುವಕ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಇನ್ನು ಮುಖ್ಯ ಅತಿಥಿಯಾಗಿ ಬಂದಂತಹ ಡಾಕ್ಟರ್ ಮಾಸ್ಕ ಸಾರ್ವಜನಿಕ ಆರೋಗ್ಯ ದಂತ ವೈದ್ಯರು ಎನಪ್ಪಯ್ಯ ಇವರಿಗೆ ಮುನ್ನೂರು ಯುವಕ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಶ್ರೀತ ಭರತ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ದಂತ ಎನಪ್ಪಯ್ಯ ಆಸ್ಪತ್ರೆ ಇವರಿಗೂ ಮುನ್ನೂರು ಯುವಕ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ.